ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ಬಂದು ಕುಂತೀನಿ. ಇವತ್ತು ಮತ್ತೊಂದು ವಿಷಯವನ್ನು ತೆಗೆದುಕೊಂಡು ಮಾತಾಡಬೇಕಂಥೇಳಿ. ಸೊ ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುವುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮತ್ತೆ ಒಂದು ವಿಷಯದತ್ತ ನಾನು ಸಾಗಬೇಕು. ಮೊಟ್ಟ ಮೊದಲು ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣ ಬಂದರ ಅಣ್ಣ, ತಮಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಕಿರಣ್ ಅವಲ್ಕೊಂಡೆ ಅಂಥೇಳಿ ಅವರು ಬಂದರ, ಅವರಿಗೂ ಸಮೇತ ಶರಣು ಶರಣಾರ್ಥಿ. ಜೊತೆಗೆ ತುಂಬ ಬೇಗನೆ ಬಂದಿರುವಂಥ ನಮ್ಮದು ಪ್ರೇಮ ಹುಗಾರ ಅಕ್ಕ ಬಂದರ ಅನ್ನಿಸ್ತದ, ಅವರಿಗೂ ಕೂಡ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತ ಪ್ರತಿಯೊಬ್ಬ ಶರಣ ಹೃದಯಕ್ಕೂ ಕೂಡ ಶರಣು ಶರಣಾರ್ಥಿಗಳನ್ನು ನಾನು ಶ್ರೀದೇವಿ ಹೂಗಾರ್ ಸಲ್ಲಿಸುತ್ತ ಇವತ್ತು ಮತ್ತೆ ಒಂದು ವಿಷಯದತ್ತ ನಾನು ಹೋಗಬೇಕಾಗ್ಯದ. ಆ ವಿಷಯದತ್ತ ಹೋಗುವ ಪೂರ್ವದಲ್ಲಿ ನಾನು ಇವತ್ತು ಯಾವ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿನಿ ಅಂದ್ರೆ, ನಮ್ಮ ದೃಷ್ಟಿ ಮತ್ತು ನಮ್ಮ ಸೃಷ್ಟಿ ಈ ಎರಡರ ನಡುವೆ ಇರುವಂಥ ವಿಭಿನ್ನತೆ ಅಥವಾ ವಿಶಿಷ್ಟತೆ ಏನು ಅನ್ನುವಂಥದ್ದು ನಾನು ತಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾವು ಯಾವಾಗಲೂ ಯಾವ ಕಡೆ ನಾವು ಜಾಸ್ತಿ ನೋಡ್ತಾ ಇರ್ತೀವಿ ಅಂದರೆ ಸೃಷ್ಟಿಯ ಕಡೆಗೆ ಜಾಸ್ತಿ ನೋಡ್ತಾ ಇರ್ತೀವಿ. ಸೃಷ್ಟಿಯ ಬದಲಾವಣೆಗಳನ್ನು ಏನವ ನೋಡ್ರಿ, ಅವೊಂಚೂರು ಇನ್ನೊಂದಿಷ್ಟು ನಾವು ಬದಲಾಯಿಸಬೇಕು ಅನ್ನುವಂಥ ಪ್ರಯತ್ನ ಮಾಡ್ತೀವಿ. ಜೊತೆಗೆ ವಿಜ್ಞಾನವು ಸಮೇತ ಬಹಳಷ್ಟು ಬದಲಾವಣೆಯನ್ನು ಮಾಡುವಲ್ಲಿ ಯಶಸ್ವಿ ಆಗಿದೆ. ಆದರೆ ಒಂದು ಚೂರು ನಾವೇನಾದರೂ ನಮ್ಮ ಮೇಲೆ ನಾವು ಏನಾದರೂ ಧ್ಯಾನ ಇಟ್ಟೀವಿ ಅಥವಾ ಯೋಚನೆಯನ್ನು ಮಾಡೀವಿ ಅಂದ್ರೆ ಬದಲಾವಣೆ ಅನ್ನುವಂಥದ್ದು ಎಲ್ಲಿ ಬರಬೇಕು ಅಂದರೆ ನಮ್ಮ ದೃಷ್ಟಿಯಲ್ಲಿ ಬರಬೇಕು. ನಮ್ಮ ದೃಷ್ಟಿ ಬದಲಾದಾಗ ಮಾತ್ರ ನಮ್ಮ ಸೃಷ್ಟಿ ಬದಲಾಗ್ತದೆ ಅನ್ನುವಂಥ ಯೋಚನೆಯನ್ನು ನಾನು ಇವತ್ತು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರಲಿ, ಕಾಮಾಲೆಯಾದ ಕಣ್ಣಿಗೆ ಜಗತ್ತೆಲ್ಲವೂ ಹಳದಿಯಾಗಿ ಕಾಣಿಸ್ತದಂತ. ಯಾಕೆ ಹಳದಿಯಾಗಿ ಕಾಣಿಸ್ತಾ ಇರ್ತದಂದ್ರೆ ದೋಷ ಎಲ್ಲಿ ಇರ್ತದಂದ್ರೆ ಅಲ್ಲಿ ಕಣ್ಣಿನಲ್ಲಿ ದೋಷ ಇರ್ತದೆ. ಅದೇ ರೀತಿ ಒಂದು ಕಪ್ಪು ಕನ್ನಡಕವನ್ನು, ಇದು ವೈಜ್ಞಾನಿಕವಾಗಿ ಒಂದು ಇದಕ್ಕೆ ಬಂದಿರುವಂಥ ಸಂಶೋಧನೆಗೆ ಒಳಪಟ್ಟಿರುವಂಥ ಒಂದು ಮಾತನ್ನು ಹೇಳ್ತೀನಿ ನಾನು. ಒಬ್ಬ ನಾರ್ಮಲ್ ಇರುವಂಥ ಒಬ್ಬ ವ್ಯಕ್ತಿಗೆ ಅಂದರೆ ಒಳ್ಳೆ ವ್ಯಕ್ತಿಗೆ ಸುಮಾರು ಒಂದು 2 ವರ್ಷಗಳ ಕಾಲ ಕಣ್ಣು ಇನ್ನೇನು ಬಿಟ್ಟ ತಕ್ಷಣಕ್ಕೆ ಅವನಿಗೆ ಕಪ್ಪು ಕನ್ನಡಕವನ್ನು ಹಾಕ್ತಾ ಇದ್ರೆ 2 ವರ್ಷ ಒಂದು ದಿನಾನೂ ಬಿಡಲಾರ್ದಂಗೆ ಒಂದು 2 ವರ್ಷ ವ್ಯಕ್ತಿಗೆ ಏನಾದರೂ ಬೆಳಗಾಗಿ ಕಣ್ಣು ತೆರೆದ ತಕ್ಷಣಕ್ಕೆ ಕಪ್ಪು ಕನ್ನಡಕ ಹಾಕೋದು, ಆಮೇಲೆ ರಾತ್ರಿ ಮಲಗಿದಾಗೆ ಅದು ಕಣ್ಣು ಮುಚ್ಚಿದ ಮೇಲೆ ಆ ಕನ್ನಡಕವನ್ನು ತೆಗೆದ್ರೆ ಎಷ್ಟು ಅಂದರೆ 2 ವರ್ಷ ಆ ರೀತಿ ಏನಾದರೂ ಮಾಡಿದ್ರೆ 2 ವರ್ಷದ ನಂತರ ಆ ಕನ್ನಡಕ ತೆಗೆದಾಗೂ ಸಮೇತ ಆ ವ್ಯಕ್ತಿಗೆ ಈ ಸೃಷ್ಟಿ ಯಾವ ರೀತಿ ಕಾಣಿಸ್ತದಂದ್ರೆ, ಯಾವ ರೀತಿ 2 ವರ್ಷ ಆ ವ್ಯಕ್ತಿ ಕನ್ನಡಕ ಹಾಕಿದಾಗ ಜಗತ್ತು ಯಾವ ರೀತಿ ಕಾಣಿಸ್ತಿತ್ತು ನೋಡ್ರಿ, ಅದೇ ರೀತಿ ಆ ವ್ಯಕ್ತಿಗೆ ಜಗತ್ತು ಕಾಣುವುದಕ್ಕೆ ಪ್ರಾರಂಭ ಆಗ್ತದಂತ. ಇದು ಎಲ್ಲ ಯಾಕೆ ಆಗ್ತದಂದ್ರೆ ಮೈಂಡ್ ಏನು ಮಾಡ್ಕೊಳ್ತದಂದ್ರೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತದೆ ಜಗತ್ತು ಹಿಂಗೆ ಅದ ಅಂತ, ಇದು ಹಿಂಗೆ ಅಂತ ಅರ್ಥ ಮಾಡ್ಕೊಂಡಿರ್ತದೆ. ಬಹಳ ಸಲ ನಾವು ಯೋಚನೆಯನ್ನು ಮಾಡ್ಬೋದು. ನೀವು ಬೇಕಾದ್ರೆ ನೋಡ್ರಿ, ಯಾವುದಾದ್ರೂ ಒಂದು ಬಣ್ಣವನ್ನು, ಯಾವುದೋ ಒಂದು ಬಣ್ಣವನ್ನು ಇವತ್ತು ಒಂದು 2 ನಿಮಿಷ 3 ನಿಮಿಷ ಅದನ್ನು ಅಬ್ಸರ್ವ್ ಮಾಡಿರಿ, ಚೆನ್ನಾಗಿ ನೋಡ್ರಿ. ಒಟ್ಟು ಕಣ್ಣು ಬಡಿಯಲ್ದಂಗೆ ನಾವೇನಾದರೂ ಒಂದು ಬಣ್ಣವನ್ನು ನೋಡಿ ನಾವೇನಾದರೂ ಕಣ್ಣು ಮುಚ್ಚಿವಿ ಅಂದ್ರೆ ಒಳಗೆ ಅದರ ಬಣ್ಣ ಬೇರೆಯಾಗಿ ಕಾಣಿಸ್ತಾ ಇರ್ತದೆ. ಬೇಕಾದ್ರೂ ನೀವು ಪರೀಕ್ಷೆ ಮಾಡಿರಿ. ಕೆಂಪು ಬಣ್ಣವನ್ನು ನಾವೇನಾದರೂ ಬಹಳ ದಿಟ್ಟಿಸಿ ನೋಡ್ತಾ ಇದ್ದೀವಿ, ಕಣ್ಣಾಲಿಗಳನ್ನು ಒಟ್ಟೆ ಅಲುಗಾಡಿಸ್ಲಾರ್ದಂಗೆ ನಾವೇನಾದರೂ ಕೆಂಪು ಬಣ್ಣವನ್ನು ನೋಡ್ತಾ ಇದ್ದೀವಿ ಅಂತ ತಿಳ್ಕೊರಿ. ಆ ಕೆಂಪು ಬಣ್ಣವನ್ನು ನೋಡಿದ ತಕ್ಷಣ ನಾವೇನಾದರೂ ಕಣ್ಣು ಮುಚ್ಚಿವಿ ಅಂದ್ರೆ ಒಳಗಡೆ ಅದರದ ಬಣ್ಣ ವಿಭಿನ್ನವಾಗಿ ಕಾಣಿಸ್ತದೆ. ಇವತ್ತು ಬೇಕಾದರೂ ನೋಡ್ರಿ, ಹಾಗಾದ್ರೆ ನಮ್ಮ ಸೃಷ್ಟಿಗೂ ಮತ್ತು ದೃಷ್ಟಿಗೂ ಒಂದಿಷ್ಟು ವ್ಯತ್ಯಾಸ ಅದ ಅನ್ನುವಂಥದ್ದು ನಾವು ಯೋಚನೆ ಮಾಡ್ಬೋದು. ಇಲ್ಲಿ ಒಂದು ದೃಷ್ಟಾಂತದ ಮೂಲಕ ಇದನ್ನು ಇನ್ನೂ ಸ್ಪಷ್ಟಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಾನು. ಒಂದು ಸಲ ಏನಾಯಿತು ಅಂದ್ರೆ, ಬಹುಶಃ ನೀವು ರಾಮಾಯಣ ಮಹಾಭಾರತ ನಂಬ್ರಿ ಇಲ್ಲ ನಂಗೆ ಗೊತ್ತಿಲ್ಲ, ಆದರೆ ಅದರಲ್ಲಿ ಬರುವಂಥ ಪ್ರಸಂಗಗಳವ ನೋಡ್ರಿ, ಅವು ನಮ್ಮ ಜೀವನಕ್ಕೆ ತುಂಬ ಹತ್ತಿರದ ಪ್ರಸಂಗಗಳು ಇರ್ತಾವೆ ಒಳಗೆ. ಒಂದು ಸಲ ಏನಾಗ್ತು ಅಂದ್ರೆ, ನಿಮಗೆ ಗೊತ್ತು ರಾಮಾನಂದ ಸಾಗರ ರಾಮಾನಂದರು ಏನು ಮಾಡ್ತಾರಂದ್ರೆ, ರಾಮಾಯಣವನ್ನು ಹೇಳ್ತಾ ಇರ್ತಾರಂತ, ಪ್ರವಚನ ಮಾಡ್ತಾ ಇರ್ತಾರೆ ರಾಮಾಯಣವನ್ನು ಕುರಿತು. ಏನು ಮಾಡ್ತಾರೆ, ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಅವಾಗ ಆ ರಾಮಾಯಣವನ್ನು ಒಂದು ಮಾತು ಹೇಳ್ತಾರೆ, ಎಲ್ಲಿ ರಾಮನನ್ನು ನೆನೆಸ್ತಾರೆ ಅಥವಾ ಎಲ್ಲಿ ರಾಮನ ವಾಸ ಇರ್ತದೆ ಅಲ್ಲೆಲ್ಲ ಹನುಮಾನ್ ಇದ್ದಿರ್ತಾರೆ ಅಂತ ಹೇಳಿ ಅನ್ನುವಂಥ ಮಾತನ್ನು ಬಹಳ ಸಲ ನಾವು ಕೇಳೀವಿ ಅಥವಾ ಹೇಳೋದು ನಾವು ನೋಡೀವಿ ಅಥವಾ ಬಹಳ ಜನರ ಅನುಭವ ಸಮೇತ ಹೇಳ್ತಾರೆ. ಎಲ್ಲಿ ರಾಮ ಅನ್ನುವಂಥ 2 ಪದ ಬರ್ತದೆ, 2 ಅಕ್ಷರ ಬರ್ತವೆ, ಅಲ್ಲಿ ಹನುಮಾನ್ ಇದ್ದೇ ಇರ್ತಾನೆ ಅನ್ನುವಂಥದ್ದು ರಾಮಾಯಣದಲ್ಲಿ ಬರ್ತದೆ. ಅದನ್ನೇ ಮುಂದುವರಿಸಿಕೊಂಡು ಬಹಳಷ್ಟು ಸಾಹಿತ್ಯದೊಳಗು ಸಮೇತ ನಾವು ನೋಡ್ಬೋದು. ಅದೇ ರೀತಿ ಇಲ್ಲಿ ಏನಾಗಿರ್ತದಂದ್ರೆ, ರಾಮಾನಂದರು ಏನು ಮಾಡ್ತಾರಂದ್ರೆ ರಾಮಾಯಣದ ಮೇಲೆ
ಪ್ರವಚನವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅವ್ರು ಅದೆಷ್ಟು ಅದ್ಭುತವಾದ ಪ್ರವಚನವನ್ನು ನೀಡ್ತಾ ಇರ್ತಾರಂದ್ರೆ, ಇನ್ನೇನು ನಮ್ಮ ಎದುರಿಗೆ ರಾಮಾಯಣ ಘಟಿಸ್ತಾ ಇದೆಯೇನು, ನಮ್ಮ ಎದುರೇ ಎಲ್ಲವೂ ನಡೀತಾ ಇದೇನು ಅನ್ನುವಂಗ, ಕಣ್ಣಿಗೆ ಕಟ್ಟುವಂಗ ಅವ್ರು ಪ್ರವಚನವನ್ನು ಮಾಡ್ತಾ ಇರ್ತಾರೆ. ಇದು ಭಾಷಾ ಸಾಮರ್ಥ್ಯ ಅನ್ನುವುದಕ್ಕಿಂತ ಭಕ್ತಿ ಸಾಮರ್ಥ್ಯ ಅಷ್ಟಾಗಿರ್ತದೆ. ಆದ್ರೆ ಅಲ್ಲಿ ರಾಮಾಯಣವನ್ನು ನಡೆಯುವಾಗ ಹನುಮಾನ್ ಏನ್ ಮಾಡ್ತಾನಂದ್ರೆ, ಅದನ್ನ ಕೇಳೋದಕ್ಕೆ ಪ್ರತಿದಿನನೂ ಬರ್ತಾನಂತೆ. ಈ ರಾಮಂದು ರಾಮಾಯಣ ನಡೀತಾ ಇರ್ತದೆ, ಹನುಮಾನ್ ಕೇಳೋದಕ್ಕೆ ಬರ್ತಾನೆ. ಕೇಳ್ತಾ 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 ಅದು ಎಷ್ಟು ಮಗ್ನ ಆಗಿಬಿಡ್ತಾನಂದ್ರೆ ಹನುಮಂತೇವರು, ಎಲ್ಲವೂ ಸರಿ ಅನ್ನಿಸ್ತದೆ. ಇನ್ನೊಂದು ಸಲ ನಾನು ಆ ಪಾತ್ರವನ್ನು ನಿಭಾಯಿಸ್ತಾ ಇದ್ದೀನಿ, ಇನ್ನೊಂದು ಸಲ ಮತ್ತೊಂದು, ಎಲ್ಲವೂ ಕಣ್ಣೆದ್ರೆ ಕಟ್ಟಿದಂಗೆ ಹೇಳ್ತಾ 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 ಹೋದ. ಒಂದು ದಿನ ಏನಾಗಿರ್ತದೆ ವ್ಯತ್ಯಾಸ ಅಂದ್ರೆ, ರಾಮಾನಂದರು ಪ್ರವಚನ ಹೇಳ್ತಾ ಹೇಳ್ತಾ ಏನು ಹೇಳ್ತಾರಂದ್ರೆ, ಅಶೋಕ ವಾಟಿಕದೊಳಗೆ ಯಾವಾಗ ಹನುಮಾನ ಹೋಗಿರ್ತಾನ ಸೀತೆಗೆ ಉಂಗುರವನ್ನು ಕೊಡುವುದಕ್ಕೆ, ಅವಾಗ ಅಲ್ಲಿ ಏನಾಗ್ತಾವಂದ್ರೆ ಅಲ್ಲಿ ಅಶೋಕ ವಾಟಿಕೆಯಲ್ಲೆಲ್ಲ ಕೆಂಪು ಹೂಗಳು ಇರ್ತಾವ ಅಂತೇಳಿ ಬಿಳಿ ಹೂಗಳು ಇರ್ತಾವ ಅಂತೇಳಿ ಹೇಳ್ತಾರಂತೆ. ಯಾರು? ರಾಮಾನಂದರು. ಆ ಬಿಳಿ ಹೂಗಳು ತುಂಬಿರುವಂತಹ ಒಂದು ವನದೊಳಗ, ಅಶೋಕ ವಾಟಿಕದೊಳಗ ಸೀತೆಯನ್ನ ಬಂಧಿಸಲ್ಪಟ್ಟಿರ್ತಾರ, ಸೀತೆಯ ಸುತ್ತ ಎಲ್ಲ ರಾಕ್ಷಸರು ಇರ್ತಾರ. ಈ ರೀತಿ ಅವ್ರು ರಾಮಾನಂದರು ವಿಶ್ಲೇಷಣೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಅದನ್ನ ಕೇಳಿರುವಂತ ಹನುಮಾನ್ ಒಂದು ಮುಪ್ಪು ವೇಷದಲ್ಲಿ ಬಂದು ಒಂದು ಶಾಲೆಯನ್ನು ಹಚ್ಕೊಂಡು ಕುಂತಿರ್ತಾರಂತ. ಅವರು ಏ ನಿಂದ್ರಿಸ್ರಿ ಪ್ರವಚನ ಅಂತಾರಂತ. ನಿಲ್ಸ್ರಿ, ನೀವು ತಪ್ಪು ಹೇಳ್ತಾ ಇದ್ದೀರಿ. ಯಾಕಂದ್ರೆ ಅಲ್ಲಿರುವಂಥದ್ದು ಬಿಳಿ ಹೂ ಇರಲಿಲ್ಲ, ಅಲ್ಲಿ ಕೆಂಪು ಹೂ ಇದ್ದು ಅಂತೇಳಿ ವಾದ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿರುವಂಥ ಜನ ಏನು ಹೇಳ್ತಾರೆ, ಅದು ಬಿಳಿ ಅದನೋ ಕೆಂಪದ ನೀ ಏನು ಕಣ್ಣಿಲಿ ನೋಡಿದಿ, ನೀನು ನೋಡಿಲ್ಲ ಅವರು ನೋಡಿಲ್ಲ, ಯಾರು ಬರ್ದಾರ ಅದನ್ನು ಸತ್ಯ ಅಂತೇಳಿ ಅನ್ಕೊಂಡಿವಿ, ಹಾಗಾಗಿ ನೀನು ಏನು ಹೇಳಬೇಡ, ನೀ ಎಲ್ಲಿಂದ ಬದ್ದಿ ಮುದುಕ ಅಂತೇಳಿ ಎಲ್ಲರೂ ಬೈಲಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವರು ಹನುಮಾನ್ ಏನು ಮಾಡ್ತಾರಂದ್ರೆ, ಇಲ್ಲ ನಾನು ಅದೇ ಪಾತ್ರವನ್ನು ಮಾಡಿರುವಂಥ ಹನುಮಾನ್ ಇದ್ದ, ಅದನ್ನು ನಾಟಕದೊಳಗೆ ಮಾಡಿದ್ದೇನೆಲ್ಲರ ಅಂತೇಳಿ ಕೇಳ್ತಾರಂತ. ಅವಾಗ ಇಲ್ಲ ನೀನು ಹೇಳಿರುವಂಥದ್ದು ತಪ್ಪದ, ಅಲ್ಲಿ ಬಿಳಿ ಹೂ ಇರಲಿಲ್ಲ, ಕೇವಲ ಕೆಂಪು ಹೂ ಇದ್ದು ಅಂತೇಳಿ ಭಾಳ ವಾದ ನಡೀತದೆ, ವಿವಾದ ನಡೀತದೆ. ಕೊನೆಗೆ ಎಲ್ಲರೂ ಒಂದು ನಿರ್ಣಯಕ್ಕೆ ಬರ್ತಾರಂತ. ಆಯ್ತು ಸರಿಯಪ್ಪ, ನೀನು ಹನುಮಾನ್ ಅಂತೇಳಿ ನಾವೆಲ್ಲ ಒಪ್ಕೊಳ್ತೀವಿ, ಆದ್ರೆ ನೀನು ಒಂದು ಸಾಕ್ಷಿಯನ್ನು ಕೊಡಬೇಕು. ಏನು ಸಾಕ್ಷಿ ಕೊಡಬೇಕಂದ್ರೆ, ನೀನು ರಾಮನನ್ನು ಕರ್ಕೊಂಡು ಬರಬೇಕು, ರಾಮನಿಗೆ ಕರ್ಕೊಂಡು ಬರ್ಬೇಕು, ಎಲ್ಲಿ ಈ ಮಂದಿರದೊಳಗೆ ಕರ್ಕೊಂಡು ಬರಬೇಕು, ರಾಮನೇ ಬಂದು ಹೇಳ್ಬೇಕಲ್ಲಿ ಯಾವ ಹೂ ಇದ್ದು ಅಂಥೇಳಿ ಅಂತೇಳಿ. ಆಯಿತು ಅಂತೇಳಿ ಹನುಮಾನೇ ಹನುಮಾನ್ ಆಯ್ತು ಅಂತೇಳಿ ಓಡ್ತಾ ಓಡ್ತಾ ಹೋಗಿ ಅಯೋಧ್ಯೆಯಿಂದ ರಾಮನನ್ನು ಇಲ್ಲಿ ಭುಜದ ಮೇಲೆ ಇಟ್ಕೊಂಡು ವಾಪಸ್ ಬರ್ತಾನಂತ. 10 ನಿಮಿಷದಾಗ ಬಂದ ಮೇಲೆ, ಅಲ್ಲಿ ಬಂದ ಮೇಲೆ ಎಲ್ಲ ಪ್ರಕರಣ ಗೊತ್ತಾಗ್ತದೆ. ಯಾರಿಗೆ? ರಾಮನಿಗೆ. ರಾಮ ಅಂತನ, ನಾನಂತೂ ಅಶೋಕ ವಾಟಿದಕ್ಕಾದವಳಿಗೆ ಇದು ಇರಲಿಲ್ಲ. ಅಲ್ಲಿ ಯಾರಿದ್ದರು ಅಂದ್ರೆ ಸೀತೆ ಇದ್ದಳು. ಇದು ಸೀತೆಗೆ ಕೇಳಬೇಕು, ನನಗೂ ಗೊತ್ತಿರಲಿಲ್ಲ ಯಾವ ಬಣ್ಣದ ಹೂ ಇದ್ದು ಅಂತೇಳಿ ಅಂದಾಗ ಮತ್ತೆ ಹನುಮಾನ್, ಆಯಿತು ನಾನು ಸೀತೆಗೆ ಕರ್ಕೊಂಡು ಬರ್ತೀನಿ ಅಂತ ಮತ್ತೆ ಓಡ್ತಾ ಹೋಗಿ ಮತ್ತೆ ಭುಜದ ಮೇಲೆ ತೊಗೊಂಡು ಸೀತಾ ಮಾತೆಗೂ ತೊಗೊಂಡು ಬರ್ತಾರಂತೆ. ಎಲ್ಲಿ ಪ್ರವಚನ ನಡೀತಾ ಇರ್ತದೆ ಅಲ್ಲಿ. ಅವಾಗ ಅಷ್ಟೆಲ್ಲ ಜನರು ಸಾಕ್ಷಿಯಾಗಿರ್ತಾರೆ, ಅಷ್ಟೆಲ್ಲ ಜನರು ಎದುರಿಗೆ ಸೀತೆಗೆ ಕೇಳ್ತಾರಂತ, ಅಲ್ಲಿ ಯಾವ ಬಣ್ಣದ ಹೂ ಇದ್ದು ನೀವೇ ಅದನ್ನು ಕನ್ಫರ್ಮ್ ಮಾಡ್ರಿ ಅಂತ. ಅವಾಗ ಸೀತೆ ಒಂದು ಮಾತು ಹೇಳ್ತಾಳಂತ, ಅಲ್ಲಿ ಇರುವಂಥದ್ದು ಬಿಳಿ ಹೂ ಇದ್ದು ಅಂತ ಹೇಳ್ತಾಳಂತ. ಅವಾಗ ಹನುಮಾನಗೆ ಭಾಳ ಸಿಟ್ಟು ಬರ್ತದಂತ, ಇದು ಹೆಂಗೆ ಸುಳ್ಳಾಡ್ತಾ ಇದ್ದೀರಿ ನಮ್ಮ ಜೊತೆಗೆ ನೀವು, ನಾನು ನೋಡಿದ್ದ, ನಾನು ಪ್ರತ್ಯಕ್ಷವಾಗಿ ನೋಡೀನಿ, ನಾನು ಪ್ರತ್ಯಕ್ಷವಾಗಿ ನಿಮ್ಗೆ ಅಲ್ಲಿಂದ ಕರ್ಕೊಂಡು ಬಂದೀನಿ, ಅವತ್ತು ನಾನು ನೋಡಿನ ಕೆಂಪು ಹೂ ಇದ್ದು ನೀವು ಹೆಂಗೆ ಬಿಳಿ ಹೂ ಅಂದೀರಿ ಅಂಥೇಳಿ. ಅವಾಗ ಸೀತೆ ಒಂದು ಮಾತು ಹೇಳ್ತಾಳಂತೆ, ಏನು ಅಂದ್ರೆ, ಅವತ್ತು ನೀನು ಯಾವತ್ತು ನನ್ನನ್ನು ನೋಡೋದಕ್ಕೆ ಅಶೋಕ್ ವಾಟಿಕದೊಳಗೆ ಬಂದಿದ್ದಿ, ಅವತ್ತು ನಿನಗೆ ಭಯಂಕರ ಸಿಟ್ಟಿತ್ತು, ಭಯಂಕರ ರೋಷ ಇತ್ತು, ಭಯಂಕರ ದ್ವೇಷ ಇತ್ತು, ಇನ್ನೇನು ರಾವಣನನ್ನು ಇಡಬಾರ್ದು, ಇಲ್ಲಿ ಲಂಕೆಯನ್ನು ಭಸ್ಮ ಮಾಡಬೇಕು ಅನ್ನುವಂಥದ್ದು ಭಯಂಕರ ಸಿಟ್ಟಿನೊಳಗೆ ನೀನು ಬಂದಿದ್ದಿ. ನಿನ್ನ ದೃಷ್ಟಿಯಲ್ಲಿ ನಿನ್ನ ಕಣ್ಣು ಅದೆಷ್ಟು ಕೆಂಪಾಗಿಬಿಟ್ಟಿತ್ತು ಅಂದ್ರೆ, ಆ ನನ್ನ ಸುತ್ತ ಇರುವಂತಹ ಬಿಳಿ ಹೂ ಎಲ್ಲ ನಿನಗೆ ಕೆಂಪಾಗಿ ಕಾಣಿವು, ಆದ್ರೆ ಅದು ಎಲ್ಲ ಏನಿತ್ತು ಅಂದ್ರೆ ಬಿಳಿ ಹೂ ಇತ್ತು, ನಾನು ಸಾಕ್ಷಿ ಇದ್ದೀನಿ ಅಂತ ಹೇಳ್ತಾಳಂತ. ಅವಾಗ ಹನುಮಾನಕ್ಕೆ ಪಶ್ಚಾತ್ತಾಪ ಆಗ್ತದಂತ. ಈ ಒಂದು ದೃಷ್ಟಾಂತ ಏನು ಹೇಳಿಕೊಡ್ತದಂದ್ರೆ, ಯಾರನ್ನ ನಾವು ದೇವ್ರು ಅಂತೇಳಿ ನಂಬ್ತೀವಿ, ಅವರನ್ನ ಬಹಳ ದೊಡ್ಡ ಗ್ರೇಟ್ ಅಂತೇಳಿ ಅನ್ಕೊಳ್ತೀವಿ ಅಂದ್ರೆ, ಅಂಥವ್ರ ಸಮೇತ ಕನ್ಫ್ಯೂಸ್ ಆಗಿರುವಂಥದ್ದು ನೋಡ್ತೀವಿ. ಅದೇ ರೀತಿ ನಮ್ಮ ಕಣ್ಣೆದರು ಸಮೇತ ಬಹಳ ಸಲ ನಡೆದಿದ್ದು ಒಂದಿರ್ತದೆ, ನಾವು ಅರ್ಥ ಮಾಡ್ಕೊಂಡಿದ್ದು ಇನ್ನೊಂದಾಗಿರ್ತದೆ. ಇದು ಭಾಳ ಸಲ ನೋಡಿರ್ತೀವಿ. ಹಾಗಾಗಿ ನಮ್ಮ ಸೃಷ್ಟಿ ಮತ್ತು ನಮ್ಮ ದೃಷ್ಟಿ ಇವೆರಡು ಅವ ನೋಡ್ರಿ. ಇವೆರಡರಲ್ಲಿ ಸಾಮ್ಯತೆಯನ್ನು ಬರಬೇಕು ಅಂದ್ರೆ, ಮೊದಲು ನಮ್ಮ ದೃಷ್ಟಿ ಬದಲಾವಣೆ ಆಗ್ಬೇಕಂತ, ದೃಷ್ಟಿ ನಮ್ಮದು ಚೇಂಜ್ ಆಗಬೇಕು. ಬಹುಶಃ ನಾವು ಪ್ರತಿಯೊಂದನ್ನು ನಾವು ಕೆಟ್ಟದು ಅಂತೇಳಿ ನೋಡ್ತಾ ಇದ್ದೀವಿ ಅಂತ ತಿಳ್ಕೊರಿ, 100% ಹೇಳ್ತೀನಿ, ಎಲ್ಲ ಕೆಟ್ಟದೇ ಕಾಣ್ಲಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ನಮ್ಮ ಮೈಂಡಿನೊಳಗೆ ಆ ರೀತಿಯ ದ್ರವವನ್ನು ನಾವೇ ಸ್ರವಿಸುವುದಕ್ಕೆ ಪ್ರಾರಂಭ ಮಾಡ್ತೀವಿ. ನಾನು ಬಹಳ ಸಲ ಹೇಳೀನಿ ನಿಮಗೆ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಗಳ ಬಗ್ಗೆ, ಆಮೇಲೆ ಡೊಪಾಮೈನ್ ರಿಲೀಸ್ ಆಗೋದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಹಾಗಾಗಿ ನಮ್ಮ ಥಾಟ್ಸ್ ಏನಿರ್ತಾವೆ ನೋಡ್ರಿ, ನಮ್ದು ವಿಚಾರಗಳೇನಿರ್ತಾವಲ್ಲ, ಆ ವಿಚಾರಗಳು ಬಹಳಷ್ಟು ನಮ್ಮೆಲ್ಲ
ಪ್ರಭಾವ ಬೀರ್ತವ. ಒಂದು ಮಾತನ್ನ ಹೇಳ್ತಾರ ಏನು ಅಂದ್ರೆ, ಸುಮಾರು 40% ಕೆಲಸಗಳು ನಾವೀಗೇನು ಪ್ರಸಕ್ತವಾಗಿ ಪ್ರತಿ ದಿನಾನು ಮಾಡ್ತೀವಿ ನೋಡ್ರಿ, 40% ಕೆಲಸಗಳು ನಮಗೆ ತಿಳಿದೋ ತಿಳಿಯದೆಯೋ, ನಾವು ಯಾವ ಕೆಲಸಗಳನ್ನ ಮಾಡ್ತಾ ಇರ್ತೀವಿ ಅಂದ್ರೆ ನಮಗೆ ಯಾವುದು ಆಸಕ್ತಿ ಇರ್ತದಲ್ಲ ಅದೇ ಕೆಲಸ ಮಾಡ್ತೀವಿ ಅಂತ. 40% ಕೆಲಸ ಅದು ಯಾರು ಹೇಳದೇ ಇದ್ದಾಗೂ ಸಮೇತ ನಾವು ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ದೃಷ್ಟಿ ಏನದ ನೋಡ್ರಿ, ಅಲ್ಲಿ ಬದಲಾವಣೆ ಆಗಬೇಕು. ಈ ದೃಷ್ಟಿಯನ್ನ ಕುರಿತು ಇನ್ನೂ ಒಂದು ಸಣ್ಣ ದೃಷ್ಟಾಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಸಲ ಏನಾಯ್ತು ಅಂದ್ರೆ, ಒಬ್ಬ ಅರಸ, ಒಬ್ಬ ರಾಜ, ನಾವು ಅಕ್ಬರ್ ಬೀರ್ಬಲ್ ಅಂತೇಳಿ ತಗೊಳ್ಳೋಣ, ನನಗದು ಹೆಸರು ಗೊತ್ತಿಲ್ಲ. ಹಾಗಾಗಿ ಅಕ್ಬರ್ ಬೀರ್ಬಲ್ ಇಲ್ಲಿ ಕೇಳ್ತಾನಂತ ಏನು ಅಂದ್ರೆ, ಸತ್ಯಕ್ಕೂ ಮತ್ತು ಸುಳ್ಳಿಗೂ ಇರುವ ವ್ಯತ್ಯಾಸ ಎಷ್ಟು ಅಂತ. ಅವಾಗ ಎಲ್ಲಾ ಮಂತ್ರಿಗಳು ಸಮೇತ ಬಹಳ ದೊಡ್ಡ ದೊಡ್ಡ ಉದಾಹರಣೆಗಳನ್ನ ಕೊಡ್ತಾರಂತ, ಭೂಮಿಗೂ ಆಕಾಶಕ್ಕೂ ಇರುವಷ್ಟು ದೊಡ್ಡ ಸಂಬಂಧ, ಅಷ್ಟು ವ್ಯತ್ಯಾಸದ. ಯಾರು ಹೇಳಿದ್ರಂತ, ಕಪ್ಪು ಮತ್ತು ಬಿಳುಪು ಎಷ್ಟದ ವ್ಯತ್ಯಾಸ, ಅಷ್ಟು ವ್ಯತ್ಯಾಸದ ಅಂತ ಹೇಳಿದ್ರಂತ. ಯಾರು ಏನು ಎಲ್ಲವೂ ಚರ್ಚೆ ಆಯ್ತಂತ. ಅವಾಗ ಅದೆಲ್ಲವೂ ಕೇಳಿರುವಂತಹ ಬೀರಬಲ್ಲ ಒಂದೇ ಒಂದು ಲೈನ್ ದೊಳಗೆ ಹೇಳಿದ್ರಂತ ಏನು ಅಂದ್ರ, ಸತ್ಯಕ್ಕೂ ಮತ್ತ ಸುಳ್ಳಿಗೂ ಇರುವಂತದ್ದು ಎರಡೇ ಎರಡು ವ್ಯತ್ಯಾಸ. ಅದು ಯಾವುದು ಅಂದ್ರ, ಕಣ್ಣಿನಿಂದ ಕಿವಿಯವರೆಗೆ ಎಷ್ಟು ಡಿಸ್ಟೆನ್ಸ್ ಅದ ನೋಡ್ರಿ, ಎಷ್ಟು ವ್ಯತ್ಯಾಸ ಅದಲ್ಲ, ಅಷ್ಟೇ ವ್ಯತ್ಯಾಸದ, ಅಷ್ಟಕ್ಕೆ ಬಿಟ್ಟರೆ ಏನು ವ್ಯತ್ಯಾಸ ಇಲ್ಲ ಅಂಥೇಳಿ ಬೀರ್ಬಲ್ ಹೇಳ್ತಾನಂತ. ಅವಾಗ ಎಲ್ಲರಿಗೂ ಭಾಳ ಭಯಂಕರ ಸಿಟ್ಟು ಬರ್ತದ, ಸತ್ಯಕ್ಕೂ ಸುಳಿಗೂ ಅಷ್ಟೇ ಹ್ಯಾಂಗೆ ವ್ಯತ್ಯಾಸ ಆಗಿರ್ತದ, ಇದು ಎಷ್ಟದ ಅಂತಾರೆ, ಇಷ್ಟೇ ಹ್ಯಾಂಗೆ ವ್ಯತ್ಯಾಸ ಆಗಿರ್ತದ, ಈ ಬೀರ್ಬಲ್ಲನ್ ಮಾತ್ರ ನೀವು ನಂಬಬೇಡ್ರಿ ಅಂತೇಳಿ ಎಲ್ಲ ಮಂತ್ರಿಗಳು ಏನು ಮಾಡ್ತಾರಂದ್ರೆ, ಅಕ್ಬರಂದು ತಲೆ ಎಲ್ಲ ತುಂಬಿಡ್ತಾರಂತ. ನಿಮ್ಗೆ ಗೊತ್ತಲ್ಲ ತಲೆ ತುಂಬೋರು ಅಂಥೇಳಿ, ಕೊಂಡೆ ಮಿಂಚಣ್ಣ ಅಂತೇಳಿ ನಮ್ದು ವಚನ ಸಾಹಿತ್ಯದೊಳಗೂ ಬರ್ತಾರ, ಅವ್ರು ಭಾಳ ದೊಡ್ಡ ಪಾತ್ರ ಇರ್ತಾವ, ಅವರೆಲ್ಲ ಇರ್ಬೇಕಾದ ಅವ್ರ ಪಾತ್ರ ಇದ್ರೆ ನಮ್ದೆಲ್ಲ ಜಾತ್ರೆ ನಡೀತದ ಅಂತ ತಿಳ್ಕೊರಿ. ಈಗ ಇಲ್ಲಿ ಏನಾಗಿರ್ತದ ಅಂದ್ರ, ಅಕ್ಬರ ಏನ್ ಮಾಡ್ತಾನ ಅಂದ್ರೆ, ಈಗ ಬೀರ್ಬಲ್ಲನಿಗೆ ಶಿಕ್ಷೆಯನ್ನ ಕೊಡ್ಬೇಕು ಅಂತಂದಾಗ ಬೀರ್ಬಲ್ಲ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾನಂತ. ಏನು ಅಂದ್ರ, ನನ್ನ ಕೇವಲ ಒಂದು ತಿಂಗಳ ಟೈಮ್ ಕೊಡ್ರಿ, ಆ ಒಂದು ತಿಂಗಳಲ್ಲೇ ನಾನು ನಿಮಗೆ ಏನು ಮಾಡ್ತೀನಿ ಅಂದರೆ ಸಾಕ್ಷಿ ಸಮೇತ ತೋರಿಸ್ತೀನಿ ಅವು ಎರಡರ ನಡುವೆ ಇರೋ ವ್ಯತ್ಯಾಸವನ್ನು. ಹಾಗಾಗಿ ದಯವಿಟ್ಟು ನನಗೆ ಕ್ಷಮಿಸ್ರಿ, ಆದರೂ ನನಗೆ ಒಂದು ತಿಂಗಳ ಅವಕಾಶ ಕೊಡ್ರಿ ಅಂದಾಗ, ಆಯಿತು ಇಷ್ಟು ವರ್ಷ ನಮ್ಮ ಮಂತ್ರಿಯಾಗಿ ದುಡ್ಡದನ್ನು ಬೀರ್ಬಲ್ ಆಯ್ತು, ಇರಲಿ ಒಂದು ತಿಂಗಳು ಕೊಡೋಣ ಅಂಥೇಳಿ ಒಂದು ತಿಂಗಳು ಕೊಡ್ತಾರೆ. ಒಂದು 10-15 ದಿವಸ ಆದಮೇಲೆ ಬೀರ್ಬಲ್ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ, ಹುಡುಕಾಟ ಮಾಡ್ತಾ ಇರ್ತಾನೆ. ಹ್ಯಾಂಗೆ ತಿಳಿಸ್ರಿ ಇವ್ರಿಗೆ ಹೇಳಿ, ಇವೆರಡರ ನಡುವೆ ವ್ಯತ್ಯಾಸವನ್ನು ತೋರಿಸ್ಬೇಕಂದ್ರೆ ಹ್ಯಾಂಗೆ ಉದಾಹರಣೆಗಳನ್ನು ಕೊಡಲಿ, ಏನು ಸ್ಟೋರಿಯನ್ನು ಹೇಳಬೇಕು ಇವ್ರಿಗೆ ಅಂತೇಳಿ ಅವನು ಹೀಗೆ ನೋಡ್ತಾ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಅಲ್ಲಿ ಹುಡುಕಾಟ ಮಾಡ್ತಾನೆ ಇರ್ತಾನೆ. ಒಂದು ದಿವಸ ಏನಾಗಿರ್ತದಂದ್ರೆ, ಒಬ್ಬ ಬಹಳ ಬಡು ವ್ಯಕ್ತಿ ಅಂತಂದ್ರೆ ಒಬ್ಬ ಸೈನಿಕ ಅಂತ ತಿಳ್ಕೊರಿ. ಆ ಸೈನಿಕ ಏನ್ ಮಾಡ್ತಾನಂದ್ರೆ, ಪ್ರತಿ ದಿನಾನು ಸಮೇತ ಮಹಾರಾಣಿಯ ಬೆಡ್ ಅನ್ನ ಸರಿ ಮಾಡ್ತಾನೆ. ದಿನಾನು ಪ್ರತಿ ದಿನ ರಾತ್ರಿ ಆ ಮಲಗೋಕ್ಕಿಂತ ಮುಂಚೆ ಆ ವ್ಯಕ್ತಿ ಏನ್ ಮಾಡ್ತಾನ, ನೌಕರ ಏನ್ ಮಾಡ್ತಾನಂದ್ರೆ, ಆ ಬೆಡ್ ಅನ್ನ ಎಲ್ಲ ಕರೆಕ್ಟ್ ಆಗಿ ಮಾಡಿ ಆ ಪರದೆ ಎಲ್ಲ ಸರಿಯಾಗಿ ಹಾಕಿ, ಆ ತೆಲುಗುಂಬಿ ಅಂತೀವಿ ನೋಡ್ರಿ ನೀವು ಏನಂತ್ರಿ ಲೋಡ್ ಅಂತ ಯಾರಂತಾರ, ಅದನ್ನ ಹಚ್ಚಿ ಕರೆಕ್ಟ್ ಆಗಿ ಮಾಡಿ ಅವ್ನು ಹೋಗಿರ್ತಾನೆ. ದಿನ ಪ್ರತಿ ದಿನಾನು ಒಂದು ಅದೇ ಕೆಲಸ ಆಗಿರ್ತದ. ಆದ್ರೆ ಒಂದು ದಿವಸ ಏನಾಗ್ತದ ಅಂದ್ರೆ, ಆ ಬಡ ವ್ಯಕ್ತಿಗೆ ಅದು ಏನಾಗ್ತದೋ ಗೊತ್ತಿಲ್ಲ, ಎಲ್ಲ ಬೆಡ್ ಎಲ್ಲ ಹಾಕ್ತಾನ, ತೆಲುಗುಂಬಿ ಎಲ್ಲ ಇಡ್ತಾನ, ಎಲ್ಲ ಕಡೆ ಪರ್ದ ಎಲ್ಲ ಹಾಕ್ತಾನ. ಹಾಕಿದ್ಮೇಲೆ ಅವ್ನ ಮನಸ್ಸು ಏನಾಗ್ತದ ಅಂದ್ರೆ, ಅದ್ರ ಮೇಲೆ ಕೂಡ್ಬೇಕಂತ ಅನಿಸ್ತದ. ಬಡ ವ್ಯಕ್ತಿ ಇರ್ತಾನ, ಇಡೀ ದಿನ ದುಡ್ದು ತಕಾಸ್ ಹೋಗಿರ್ತಾನವ. ಒಂದ್ ಸ್ವಲ್ಪ ಕುಂತು ನೋಡರಿ, ಇನ್ನ ಮಹಾರಾಣಿ ಬರೋದಕ್ಕೆ 1/2 ತಾಸು ಲೇಟ್ ಅದ, ಒಂದ್ ಸ್ವಲ್ಪ ಕುಂತು ನೋಡರಿ ಅಂತ ಅದ್ರ ಮೇಲೆ ಕೂಡ್ತಾನ ಬಡ ವ್ಯಕ್ತಿ. ಆ ಕುಂತಾಗ ಅದು ಭಾಳ ಮೃದು ಕಾಣಿಸ್ತದವನಿಗೆ, ಬಹಳ ಮೃದು. ಅವಾಗ ಅವ್ನ ಮನಸ್ಸಿನೊಳಗೆ ಬರ್ತದ, ಒಂದು ನಿಮಿಷ ಮಲಗಿ ನೋಡೋರು ಅಂತ ವಿಚಾರ ಮಾಡ್ತಾನವ. ಒಂದು ನಿಮಿಷ ಮಲ್ಕೋಮರಿ ಹೆಂಗಿರ್ತದ, ಇದು ಸುಖದ ಸುಪ್ಪತ್ತಿಗೆ ಅನ್ನುವಂಥ ಮಾತನ್ನ ನಾವು ಕೇಳ್ತೀವಿ ಕತೆ ಪುರಾಣದಾಗ. ಇದನ್ನ ದಿನಾನೂ ಹಾಸ್ತಾ ಇರ್ತೀನಿ, ಒಂದು ದಿವಸ ಒಂದು ನಿಮಿಷ ಮಲಗಿ ನೋಡೋರು ಅಂತೇಳಿ ಅವ ಈ ವ್ಯಕ್ತಿ ಏನು ಮಾಡ್ತಾನ, ಆ ಬಡು ವ್ಯಕ್ತಿ ಮಲಗ್ಬಿಡ್ತಾನ. ಆ ಮಲಗಿಬಿದ್ದೆ ಮಲಗ್ತಾ ಅವ ಏನು ಮಾಡ್ತಾನ ಅಂದ್ರೆ, ಕೆಳಗಿರುವಂಥ ಒಂದು ಹೊಚ್ಚಡವನ್ನು ಮ್ಯಾಲೆ ಹೊದ್ದುಕೊಂಡು ಮಲಗಿರ್ತಾನೆ. ಒಂದು ನಿಮಿಷ ಮಲಗರಂತ ಇಡೀ ದಿನ ಕೆಲಸ ಮಾಡಿರುವಂಥ ವ್ಯಕ್ತಿಗೆ ಅಲ್ಲೇ ನಿದ್ದೆ ಹತ್ತು ಬಿಡ್ತದ. ನಿದ್ದೆ ಹತ್ತದ ಅವನಿಗೆ ಗೊತ್ತಾಗೋದಿಲ್ಲ. ಇನ್ನು ಮಹಾರಾಣಿ ಒಂದು 1/2 ತಾಸು ಆದಮೇಲೆ ಬರ್ತಾಳಕ್ಕಿ. ಆ ಬಂದ ಮೇಲೆ ಅಕ್ಕಿ ಏನು ತಿಳ್ಕೊತಾಳ ಅಂದ್ರೆ, ಮಹಾರಾಜರೇ ಬಂದರ, ಅವರು ಇಡೀ ದಿನ ಎಲ್ಲ ಚರ್ಚೆ ಮಾಡಿರ್ತಾರ ರಾಜ್ಯಸಭೆದಲ್ಲೆಲ್ಲ, ಅವ್ರಿಗೂ ಭಾಳ ಕೆಲಸ ಆಗಿರ್ತದೆ. ಹಾಗಾಗಿ ಇವತ್ತು ನನಗಿಂತ ಮುಂಚೆನೆ ಮಲಗ್ಯಾರ ಅಂತೇಳಿ ಅನ್ಕೊಂಡು ಅಕ್ಕಿ ಏನು ಮಾಡ್ತಾಳಂದ್ರೆ, ಅಲ್ಲೇ ಪಕ್ಕದಲ್ಲಿ ಈ ಕಡೆ ಮುಖ ಮಾಡಿ ಮಲಗಿಬಿರ್ತಾಳೆ, ಯಾಕೆ ಮಲ್ಕೋಲಿ, ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ. ಇನ್ನು ಮತ್ತು ಒಂದು 1/2 ತಾಸು ಆದಮೇಲೆ ಅವಾಗ ಅಕ್ಬರ್ ಬರ್ತಾನೆ, ಆ ಶಯನ ಕೋಣೆಯೊಳಗೆ ಬರ್ತಾನ. ಬಂದು ನೋಡಷ್ಟಿಗೆ ಏನಾಗಿರ್ತದಂದ್ರೆ, ಮಹಾರಾಣಿ ಮತ್ತೆ ಒಬ್ಬ ಬಡು ವ್ಯಕ್ತಿ ಅಲ್ಲಿರ್ತಾನ. ಇನ್ನೇನು ಅವನನ್ನ ಕುತ್ತಿಗೆ ಹೊಡೆದು ಹಾಕ್ಬೇಕು, ಈಗ ಇಂಥದ್ದೊಂದು ಘೋರ ಅಪರಾಧವನ್ನ ಮಾಡ್ಯಾನಿವ ಅಂತೇಳಿ ಅನ್ಕೊಂಡು ತಲವಾರ್ ಎತ್ತಿದಾಗ ಬೀರ್ಬಲ್ ಓಡ್ತಾ ಬಂದು ಹೇಳ್ತಾನಂತ, ಒಂದು ನಿಮಿಷ ನಿಂದಿರಿ, ಸಾಕ್ಷಿ ಕೊಡ್ತೀನಿ ನಿಮಗಂತ. ಅವಾಗ ಆ ವ್ಯಕ್ತಿಯನ್ನ ಎಬ್ಸ್ತಾರಂತ, ಅವ ಗಡ 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 ನಡಗ್ಲಕ್ ಸ್ಟಾರ್ಟ್ ಮಾಡ್ತಾನಂತ. ನಡುಗ್ತಾ ಹೇಳ್ತಾನಂತ, ದಯವಿಟ್ಟು ನನಗೆ ಕ್ಷಮಿಸ್ರಿ,
ನೀ ಯಾಕೆ ಇಲ್ಲಿ ಇಂಥದ್ದು ಯಾಕೆ ಮಾಡಿದಿ ನೀನು, ನೀನು ಆಕಿನ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಿದಿ ಅಂತೇಳಿ ಭಾಳ ಬೈತಾನಂತ ಅಕ್ಬರ್ ಇನ್ನೇನು ಹೊಡೆದೇ ಹಾಕಬೇಕು. ಅವಾಗ ಆ ವ್ಯಕ್ತಿ ಹೇಳ್ತಾನಂತ ಸತ್ಯ ಏನು ಅಂದ್ರೆ, ಪ್ರತಿ ದಿನಾನು ನಾನು ಸುಮಾರು 10 ವರ್ಷಗಳಿಂದ ಪ್ರತಿ ದಿನಾನು ರಾತ್ರಿ ಅವ್ರಿಗೆ ಮಹಾರಾಣಿಯವ್ರಿಗೆ ಮಲಗೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಪ್ರತಿ ದಿನಾನು ನನಗನ್ನಿಸೋದು 1 ನಿಮಿಷ ಇದ್ರ ಮೇಲೆ ಮಲಗಿ ನೋಡಬೇಕು ಅಂತೇಳಿ ನನ್ನ ಒಳಗೆ ಆಸೆ ಇತ್ತು. ಆದರೂ ಸ್ವಲ್ಪ ಕೈ ಹಚ್ಚಿ ನೋಡಿದ್ರೆ ನನಗೆ ಭಾಳ ಮೃದು ಅನ್ನಿಸ್ತು. ನನ್ನ ಮನಸ್ಸಿನಾಗ ಏನು ಬಂತೋ ಗೊತ್ತಿಲ್ಲ, 1 ನಿಮಿಷ ಮಲಗರ್ ಅಂತೇಳಿ ನಾನು ಮಲ್ಕೊಂಡಿನಿ ಅಲ್ಲೇ ನಿದ್ದೆ ಹತ್ತದ ಹೊರತಾಗಿ ಇದಕ್ಕೆ ಬಿಟ್ಟರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದಾಗ ಅವಾಗ ಬೀರ್ಬಲ್ ಹೇಳ್ತಾನಂತ, ಕಣ್ಣಿಂದು ನೋಡಿದ್ದು ಸಮೇತ ಸುಳ್ಳಾಗಿರ್ತದ, ಕಿವಿಲಿಂದ ಕೇಳಿದ್ದು ಸಮೇತ ಸುಳ್ಳಾಗಿರ್ತದ. ನೀವು ಕಣ್ಣಿಲಿಂದ ನೋಡ್ಲತ್ತೀರಿ ಅವ್ರಿಬ್ಬರದ್ದು ಏನೋ ಅದ ಅಂತೇಳಿ ನಮ್ಗೆ ಅನಿಸ್ಬಿಡ್ಲತ್ತದ, ಆದ್ರೆ ಸತ್ಯ ಏನದ? ಯಾರಾದರೂ ಕಿವಿಯಿಂದ ನಮಗೆ ಹೇಳ್ತಾರಂದ್ರು ಅದನ್ನು ಸಮೇತ ಸತ್ಯ ತಿಳ್ಕೊತೇವೆ. ಇವು ಎರಡನ್ನ ಬಿಟ್ಟು ಸಮೇತ ಇನ್ನು ಮೂರನೇದೊಂದು ಸತ್ಯ ಇರ್ತದ. ಹಾಗಾಗಿ ಇವೆರಡರ ವ್ಯತ್ಯಾಸ ಎಷ್ಟದ ನೋಡ್ರಿ, ಅಷ್ಟೇ ವ್ಯತ್ಯಾಸ ಅದ ಅಂತೇಳಿ ಸತ್ಯ ಮತ್ತು ಸುಳ್ಳಿನ ಒಂದು ಫಲಿತಾಂಶವನ್ನ ಬೀರ್ಬಲ್ಲ ಕೊಡ್ತಾನಂತ. ಇದೇ ಜೀವನ. ಬಹಳ ಸಲ ನಾವು ಏನು ಮಾಡ್ತಾ ಇರ್ತೀವಿ, ನಮ್ದು ಯೋಚನೆಗಳು ಏನಿರ್ತಾವೆ ಹೆಂಗಿರ್ತಾವಂದ್ರೆ, ಯಾರಾದರೂ ಒಂದು ಯಾವುದೋ ಒಂದು ಮಾತು ಹೇಳ್ತಾರೆ ನೋಡ್ರಿ ಅದನ್ನೇ ಸತ್ಯ ಅಂತೇಳಿ ಅನ್ಕೊಂಡು ಬಿಡ್ತೀವಿ ಬಹಳ ಸಲ. ಮತ್ತು ಯಾವಾಗಲೂ ನಾವು ಯಾರ ಮೇಲೆ ಸಂಶಯವನ್ನು ಮಾಡ್ತಾ ಇರ್ತೀವಿ ಅಂದ್ರೂ ಬೇಕಾದ್ರೂ ನೋಡ್ರಿ, ನಮ್ಮ ವೈರಿಗಳ ಮೇಲೆ ನಮಗೆ ಸಂಶಯ ಇರೋದಿಲ್ಲ, ಅವರನ್ನು ನಾವು ಕೆಣ್ಕೋದಿಲ್ಲ. ಆದರೆ ಯಾರು ನಮ್ಮ ಆತ್ಮೀಯರು ಇರ್ತಾರೆ ನೋಡ್ರಿ, ಯಾರು ನಮ್ಮ ಬಾಂಧವರು ಇರ್ತಾರ, ಆತ್ಮೀಯರು ಇರ್ತಾರ, ಭಾಳ 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 ಸಮೀಪಕ್ಕೆ ಯಾರು ಇರ್ತಾರೆ ನೋಡ್ರಿ, ಅವ್ರ ಮೇಲೆ ನಾವು ಏನು ಮಾಡ್ತೀವಿ, ಯಾರಾದರೂ ಹೇಳಿದ್ರೆ ಅವ್ರ ಮೇಲೆ ನಾವು ಅನುಮಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಇವು ಎರಡರ ನಮ್ಮ ಯಾವಾಗಲೂ ನಮ್ಮ ದೃಷ್ಟಿ ಶುದ್ಧವಾಗಿದ್ದಾಗ ಮಾತ್ರ ಈ ಸೃಷ್ಟಿ ಅದ ನೋಡ್ರಿ ಅದು ಶುದ್ಧವಾಗಿ ಕಾಣಿಸ್ತದ. ಇಲ್ಲಾಂದ್ರೆ ಹಿಂಗೆ ಕನ್ನಡಕ ಹಾಕಿದ್ದವ್ರದ್ದು ಹೆಂಗೆ ಪರಿಸ್ಥಿತಿ ಅದ ನೋಡ್ರಿ, ಅದೇ ಪರಿಸ್ಥಿತಿನೂ ಸಮೇತ ನಮಗೆ ಬರ್ತದೆ. ಹಾಗಾಗಿ ದಯವಿಟ್ಟು ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಏನು ಅಂದ್ರೆ, ನಮ್ಮ ಮನೆಯಲ್ಲೂ ಸಮೇತ ನಾವು ಸಾಕಷ್ಟು ಸಲ ಹಂಗೆ ಮಾಡ್ತಾ ಇರ್ತೀವಿ. ಒಬ್ಬರು ಯಾರೋ ಒಬ್ಬರು ಮಾತು ಹೇಳಿದ್ರು ಅಂತ ತಿಳ್ಕೊರು ಅವದೇ ಸತ್ಯ ಅನ್ಕೋತೀವಿ. ಮತ್ತೊಂದು ಮನುಷ್ಯಂದು ಏನು ಸ್ವಭಾವ ಇರ್ತದಂದ್ರೆ, ನಾವು ಯಾರ ಸಮೀಪಕ್ಕೆ ಜಾಸ್ತಿ ಇರ್ತೀವಿ ನೋಡ್ರಿ, ಆ ಸಮೀಪಕ್ಕೆ ಜಾಸ್ತಿ ಇದ್ದವ್ರಿಗಿಂತನೂ ಯಾವಾಗೂ ಒಂದು ಸಲ ಬರ್ತಿರ್ತಾರೆ ನೋಡ್ರಿ, ಅವ್ರ ಮಾತಿನ ಮೇಲೆ ಹೆಚ್ಚಿಗೆ ನಂಬಿಕೆಯನ್ನು ಇಡ್ತೀವಿ. ಹಾಗಾಗಿ ದಯವಿಟ್ಟು ನಾನು ಹೇಳೋದೇನು ಅಂದ್ರೆ, ನಮ್ಮವ್ರ ಮೇಲೆ ನಮಗೆ ವಿಶ್ವಾಸ ಇರಬೇಕು. ನಮ್ಮ ವಸ್ತುವಿನ ಮೇಲೆ ನಮಗೆ ವಿಶ್ವಾಸ ಇದ್ದಾಗ ಮಾತ್ರ ಬದುಕು ಮುಂದೆ ಸಾಗೋದಕ್ಕೆ ಸಾಧ್ಯ ಅದ, ಇಲ್ಲಾಂದ್ರೆ ಮುಂದೆ ಸಾಗೋದೇ ಇಲ್ಲ. ಹಾಗಾಗಿ ಮತ್ತೆ ಒಂದು ಮಾತು ಹೇಳಬೇಕು ನಿಮಗೆ ಏನು ಅಂದ್ರೆ, ಒಂದು ಗಾಳಿಪಟ ಇರ್ತದೆ ನೋಡ್ರಿ, ಆ ಗಾಳಿಪಟ ಎಲ್ಲಿ ಕೊನೆಗೆ ಎಲ್ಲಿ ಬರ್ತದಂದ್ರೆ ಕಸದ ಡಬ್ಬಿಯೊಳಗೆ ಬರ್ತದೆ. ಆದ್ರೆ ಕಸದ ಡಬ್ಬಿಯೊಳಗೆ ಬರೋಕ್ಕಿಂತ ಮುಂಚೆ ಅದು ಆಕಾಶ ಮುಟ್ಟುವಂಥ ಧೈರ್ಯವನ್ನು ಮಾಡ್ತದಂತ. ಅದೇ ರೀತಿ ನಮಗೂ ಸಮೇತ ನಾವೇನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಅವಾಗ ನಮಗೆ ಡಿಮೋಟಿವೇಟ್ ಮಾಡೋರು ಅಂದ್ರೆ ಇದೆಲ್ಲ ತೊಗೊಂಡು ಏನು ಮಾಡ್ತೀರಿ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ ಅನ್ನುವಂಥ ಮಾತು ಹೇಳ್ತಾರೆ. ಯಾವ್ದು ಕಡೆಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ, ಸಂಗಟ್ ಏನು ಒಯ್ಯೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾ ನಾವು ಏನು ಕೆಲಸವನ್ನು ಮಾಡಬೇಕಾಗ್ಯದ ನೋಡ್ರಿ, ಆ ಕೆಲಸದಿಂದ ನಮಗೆ ವಿಮುಖ ಮಾಡುವಂಥ ಅದೆಷ್ಟೋ ಪ್ರಯತ್ನಗಳು ನಮ್ಮ ಸುತ್ತ ನಡೀತಾನೆ ಇರ್ತವೆ. ಆದರೂ ಒಂದು ನೆನ್ಪಿಟ್ಕೊರಿ, ಬಹುಶಃ ನಾವು ಒಂದು ದಿವಸ ಗಾಳಿಪಟ್ಟದಂತೆ ಕಸದ ಡಬ್ಬಿಯೊಳಗೆ ಹೋಗ್ಬೋದು, ಒಂದಿನ ಮಣ್ಣಲ್ಲಿ ಮಣ್ಣಾಗೆ ಹೋಗ್ಬೋದು. ಹಂಗಾದ್ರೆ ಒಂದು ಉಸಿರೇ ಇಲ್ಲದಂಥ ಒಂದು ಗಾಳಿಪಟ ಆಕಾಶಕ್ಕೆ ಇರುವಂಥ ಸಾಮರ್ಥ್ಯವನ್ನು ಹೊಂದುತ್ತದಂದ್ರೆ, ನಮ್ಮ ಹತ್ರ ಅಂತೂ ಎಲ್ಲವೂ ಇದ್ದು ಸಮೇತ ನಾವು ಮೈಗಳಾಗೋದು, ಸೋಮಾರಿಗಳಾಗೋದು, ಅಥವಾ ಕೈಲಾಗಲಾರ್ದಂಥ ಬದುಕನ್ನು ಬದುಕೋದಕ್ಕಿಂತ ಇದ್ದಷ್ಟು ದಿನ ಒಳ್ಳೆ ಕಾಯಕವನ್ನು ಮಾಡಿ ಈ ಸಮಾಜಕ್ಕೆ ಒಂದು ಮಾದರಿ ವ್ಯಕ್ತಿಯಾಗಿ ನಾವು ಬದಲಾವಣೆ ಆಗಬೇಕು. ಸಾಕು ಬದಲಾಗೋಣ ಅಂಥೇಳಿ ನನಗೆ ಭಾಳ ಸಲ ಅನಿಸ್ಬಿಡ್ತದೆ. ಹಾಗಾಗಿ ಇವತ್ತು ದಯವಿಟ್ಟು ಒಂದು ಚಿಂತನೆಯನ್ನು ನೀವು ಮಾಡಿರಿ, ನಮ್ಮ ಹತ್ರ ನನ್ನ ದೃಷ್ಟಿಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಾ ಇದೇನಾ ಅಂತ. ಭಾಳ ಸಲ ಯಾರ್ದೋ ಒಂದು ಮಾತು ಕೇಳಿರ್ತೀವಿ, ಆ ಮಾತು ಕೇಳಿರುವಂತಹ ಮಾತನ್ನೇ ನಾವು ಕಲ್ಪನೆಯನ್ನಾಗಿ ಮಾಡಿಕೊಂಡು ಆ ವ್ಯಕ್ತಿಯನ್ನು ಪರಿಗಣನೆ ಮಾಡ್ತೀವಿ. ಯಾರಾದ್ರೂ ಸುಮ್ಮನೆ ಎಕ್ಸಾಂಪಲ್, ಒಬ್ಬರು ಆಫೀಸರ್ ಅಂತ ತಿಳ್ಕೊರು, ಯಾರೋ ಒಬ್ಬರು ಬಂದರು, ಅಯ್ಯೋ ಭಾಳ ಚಂದಿಲ್ಲ ಮನುಷ್ಯ, ಒಳ್ಳೆಯ ಇಲ್ಲ ಅಂದಾಗ ನಾವು ಮೈಂಡಿನೊಳಗೆ ಫಿಕ್ಸೇ ಮಾಡ್ಕೊಂಡು ಬಿಡ್ತೀವಿ, ಯಾವ ಆಫೀಸರ್ ಸರಿ ಇಲ್ಲ ಅಂಥೇಳಿ. ಮತ್ತು ಯಾರೋ ಭಾಳ ಕೆಟ್ಟ ವ್ಯಕ್ತಿನೂ ಇರ್ತಾನ, ಯಾರೋ ಹೇಳಿದ್ರು ಇಲ್ಲ ಭಾಳ ಒಳಗೆ ಭಾಳ ಸ್ಮೂತರ, ಭಾಳ ಒಳ್ಳೆಯವ್ರ, ಸುಮ್ಮನೆ ಮ್ಯಾಲ್ ಬೈತಾರ ಅಷ್ಟೇ ಅಂದ್ರಲ್ಲ, ಅದನ್ನು ಫಿಕ್ಸ್ ಮಾಡ್ಕೊಳ್ತೀವಿ. ಅದಕ್ಕೆ ಯಾರು ಹೇಳಿದ್ದು ಫಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಲ ನಮ್ಮ ದೃಷ್ಟಿಕೋನದಿಂದ ಆ ವ್ಯಕ್ತಿಯನ್ನು ಅಳೆಯೋದು ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಸಮೇತ ಒಂದು ವ್ಯವಹಾರವನ್ನು ಮಾಡುವಾಗ ವಿಚಿತ್ರ ವಿಚಿತ್ರವಾಗಿ ಮಾಡ್ತಾ ಇರ್ತಾರೆ, ಆದರೆ ಅದಕ್ಕೆಲ್ಲದರ ಹಿಂದೆ ಒಂದು ಕಾರಣ ಇರ್ತದೆ. ಅವರಿಗೆ ಅವರದೇ ಆದಂತಹ ಒಂದಿಷ್ಟು ಒತ್ತಡಗಳಿರ್ತವೆ, ಯೋಚನೆಗಳಿರ್ತವೆ, ವಿಚಾರಗಳಿರ್ತವೆ. ಹಾಗಾಗಿ ಅವರು ಅವರ ದೃಷ್ಟಿಯಲ್ಲೇ ನಿಂತು ಮಾತಾಡ್ತಾ ಇರ್ತಾರೆ ಹೊರತಾಗಿ ನನ್ನ ದೃಷ್ಟಿಯಲ್ಲಿ ಅವ್ರು ಮಾತಾಡುವುದಿಲ್ಲ. ಹಾಗಾಗಿ ಯಾರು ಏನೇ ಅಂದಾರಂದ್ರೂ ಅದೆಲ್ಲ ಸತ್ಯ ಅಂಥೇಳಿ ಯಾವತ್ತೂ ಕೂಡ ಅಂದ್ಕೊಳ್ಬೇಡ್ರಿ. ಹಾಗಾಗಿ ನಮ್ಮ ಸ್ವಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರಲಿ, ಸ್ವವಿಮರ್ಶೆಯನ್ನು ಮಾಡ್ಕೊಳ್ಳುವಂಥದ್ದು ಮಾಡರಿ. ಬಹಳ ಸಲ ಜಗತ್ತು ಬದಲಾಯಿಸುವ ಪ್ರಯತ್ನ ಮಾಡ್ತೀವಿ, ಬದಲಾಯಿಸಿಕೊಳ್ಬೇಕು ಏನಾದರೂ ಇದ್ರೆ ಅದು ಸ್ವಂತ ನಾವು ಬದಲಾಗಬೇಕು. ನಾವು ಬದಲಾಗದ ಹೊರತಾಗಿ ಜಗತ್ತು ಬದಲಾವಣೆ ಅದ ನೋಡ್ರಿ, ಅದು ಕಲ್ಪನೆ ಮಾತ್ರ.
ಹಾಗಾಗಿ ಒಂದಿಷ್ಟು ಒಂದು ಹೆಜ್ಜೆ ನಮ್ಮತ್ತ ನಾವು ವಾಪಸ್ ಬರೋಣ ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ನನ್ನ ವಿಚಾರಕ್ಕೆ ನಾನು ವಿರಾಮ ಕೊಡಬೇಕು ಅಂಥೇಳಿ ಅಂದ್ಕೊಂಡಿನಿ. ನಮ್ಮದು ಪ್ರೇಮ ಹೂಗಾರ ಅಕ್ಕ ಬಂದರಕ್ಕ ತಮಗೂ ಕೂಡ ನಮಸ್ಕಾರ. ಹಾಗೆ ನಮ್ಮದು ಉಮೇಶ್ ಹೂಗಾರಣ್ಣ ಅಣ್ಣ ನಮಸ್ಕಾರ. ಜೊತೆಗೆ ನಮ್ಮದು ಬಸವರಾಜ್ ಪಾಟೀಲ್ ಅಣ್ಣ ಬಂದರ ಅಣ್ಣ ನಮಸ್ಕಾರ. ಜೊತೆಗೆ ನಮ್ಮದು ನಿರ್ಮಲ ನಮ್ಮ ತಂಗಿ, ಜೊತೆಗೆ ರಾಜೇಶ್ವರಿ ಮಾಲಿ ಪಾಟೀಲ್ ಅವರು, ನಮ್ಮ ರಾಜ್ ರೆಡ್ಡಿ ಅಣ್ಣ. ನಮ್ಮದು ಅಣ್ಣಗೆ ಭಾಳ ಇನ್ನೂ ಒಳಗೆ ಏನದವ ಗೊತ್ತಾಗಲ್ಲ ನಮ್ಮ ರಾಜ್ ರೆಡ್ಡಿ ಅಣ್ಣಗೆ. ಅಣ್ಣ ದಯವಿಟ್ಟು ನೀವು ಸ್ವಲ್ಪ ಸಮಾಧಾನ ಆಗ್ರಿ. ಒಂದು ವ್ಯವಸ್ಥೆಯನ್ನು ನಾವು ಯಾರೋ ಒಬ್ಬರು ಬದಲಾವಣೆ ಮಾಡ್ತೀವಿ ಅಂದ್ರೂ ಸಾಧ್ಯ ಇಲ್ಲ. ಮತ್ತೆ ಒಂದು ವಿಷಯ ಹೇಳ್ಬೇಕು, ನಮ್ಮ ರಾಜ್ ರೆಡ್ಡಿ ಅಣ್ಣವ್ರಿಗೆ ಅಂತಿಲ್ಲ, ಪ್ರತಿಯೊಬ್ಬರಿಗೆ ಒಂದು ಕೆಲವೊಂದು ಬೇರ್ ಬಿಟ್ಟಿದ್ದಿರ್ತಾವ ನೋಡ್ರಿ ವ್ಯವಸ್ಥೆ, ಆ ಬೇರ್ ಬಿಟ್ಟಿದ್ದನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅವು ಯಾಕಂದ್ರೂ 10 ವರ್ಷ 20 ವರ್ಷ 25 ವರ್ಷದಿಂದ ಅವ್ರು ಅದೇ ಮಾಡ್ತಾ ಇರ್ತಾರೆ ನಾವು ಯಾರೋ ಒಬ್ರು ನಾವು ವಿರೋಧ ಮಾಡ್ತಾ ಇದ್ದೀವಿ ಅಥವಾ ಸತ್ಯದ ಪರವಾಗಿ ನಾವು ನಿಂತೀವಿ ಅಂದ್ರೆ ಆ ವ್ಯವಸ್ಥೆ ನಮ್ಗೆ ಸಪೋರ್ಟ್ ಮಾಡೋದಿಲ್ಲ. ಇದು ನಿಜಾಂಶ, ಇದು ವಾಸ್ತವ. ಹಾಗಾಗಿ ಏನದ ನೋಡ್ರಿ, ಅದ್ರ ಜೊತೆಗೆ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳೋರಿ. ಇಲ್ಲ, ನಮ್ಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ ಅಂತ ತಿಳ್ಕೊರು. ಒಂದು ಹೆಜ್ಜೆಯನ್ನು ಹಿಂದಿಡೋದು ಭಾಳ ಒಳ್ಳೆ ಕೆಲಸ ಅನ್ಕೊಂಡಿನಿ. ಯಾಕಂದ್ರೆ ನಮ್ಮದು ಅಮೂಲ್ಯವಾದ ಜೀವನ, ಅಮೂಲ್ಯವಾದ ಸಮಯ, ಅಮೂಲ್ಯವಾದ ಯೋಚನೆಗಳನ್ನು ನಮ್ಮ ಬೇಡದೇ ಇರುವಂತಹ ವ್ಯಕ್ತಿಯ ಬಗ್ಗೆ, ಬೇಡದೇ ಇರುವಂಥ ವ್ಯವಸ್ಥೆಯನ್ನು ತಲೆ ಕೆಡಿಸ್ಕೊಳ್ಳೋದು ಯಾಕೋ ನನಗೆ ಸರಿ ಅನಿಸೋದಿಲ್ಲ. ಹಾಗಾಗಿ ಅಣ್ಣ ದಯವಿಟ್ಟು ನೀವು ಸ್ವಲ್ಪ ಸಮಾಧಾನವನ್ನು ತಗೋಬೇಕು ಅಂಥೇಳಿ ಅನ್ನುವಂಥ ಮಾತಿನೊಂದಿಗೆ, ಜೊತೆಗೆ ನಮ್ಮದು ರತ್ನ ಹೂಗಾರಮ್ಮ ಬಂದರಮ್ಮ ನಮಸ್ಕಾರ, ಜೊತೆಗೆ ಸುಮಾ ಕುಂದುಗೋಳು ಅಂಥೇಳಿ ಅವರಿಗೂ ನಮಸ್ಕಾರವನ್ನು ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಸಮೇತ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಾಳೆ ಮತ್ತೆ ವಚನಗಳ ಬಗ್ಗೆ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ನಾನು ಅಂದ್ಕೊಂಡಿನಿ. ಹಾಗಾಗಿ ನಾಳೆಯ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ದಿನ ಹೇಳಿದಂತೆ ಅದೇ ಹೇಳ್ತೀನಿ, ಸದಾ ಕಾಲ ಖುಷಿಯಾಗಿರಿ, ನಗ್ತಾ ಇರಿ. ನಗುವಿಗೆ ಯಾವತ್ತೂ ಬರಬಾರ್ದು ಅಂತ ಅಂದ್ಕೊಂಡಿನಿ ನೋಡ್ರಣ. ಬಡತನ ಬರಲಿ, ನಮ್ಗೆ ಎಷ್ಟು ಬಡತನ ಬರ್ತದೆ ಬರಲಿ, ನಮ್ಮಲ್ಲಿ ಸಾಮರ್ಥ್ಯ ಇದೆ, ಅದರಲ್ಲಿಂದ ಎದ್ದು ಹೊರಗೆ ಬರ್ಬೋದು. ಸಮಸ್ಯೆಗಳು ಎಷ್ಟೇ ಬರ್ತಾವೆ ನೋಡ್ರಿ ಬರಲಿ, ಅವು ಎಷ್ಟು ಬಂದರೂ ಸಮೇತ ಅದರಿಂದ ಹೊರಗೆ ಬರುವಂಥ ಸಾಮರ್ಥ್ಯ ನಮ್ಮಲ್ಲಿ ಇರ್ತದೆ. ಆದರೆ ಇದ್ರದ್ದೆಲ್ಲದರ ಜೊತೆಗೆ ನಮ್ಮ ಹತ್ರ ನಗು ಅನ್ನುವಂಥದ್ದು ಇರಬೇಕು. ಹಾಗಾಗಿ ಬಹುಶಃ ಏನಾದರೂ ನಗುವಿಗೆ ಏನಾದರೂ ದುಡ್ಡು ಇವತ್ತು ಏನಾದರೂ ಹಸ್ತೀವಿ ಅಂತ ತಿಳ್ಕೊರಿ, ಅದು ಎಷ್ಟೋ ಕೋಟಿ ಗಳಿಸ್ಬೋದಾಗಿತ್ತು. ಹಾಗಾಗಿ ಈ ನಗುವಿನ ಒಂದು ಅಮೂಲ್ಯ ಭಾವವನ್ನು ನಿಮ್ಮ ಜೊತೆಗೆ ಸದಾಕಾಲ ಇರಲಿ ಅಂತ ಹೇಳ್ತಾ ನಮ್ಮದು ವಿದ್ಯಾಸಾಗರ್ ದೇಶಮುಖಣ್ಣ, ಅಣ್ಣ ಯಾಕೋ ಭಾಳ ದಿವಸ ನಿಮ್ಮಲ್ಲಿ ಇವತ್ತು ಕಾಣಿಸ್ಲದಿರಿ, ತಮಗೂ ಕೂಡ ಶರಣು ಶರಣಾರ್ಥಿ ಹೇಳ್ತೀನಿ. ಜೊತೆಗೆ ನಮ್ಮದು ಓಂಕಾರ್ ಪಟ್ನೆ ಅಣ್ಣ ಬಂದರೆ ಅಣ್ಣ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸಮೇತ ಅನಂತ ಅನಂತ ನಮಸ್ಕಾರ. ಶರಣು ಶರಣಾರ್ಥಿ, ಮತ್ತೆ ನಾಳೆ ಇದೇ ಸಮಯಕ್ಕೆ ಭೇಟಿಯಾಗೋಣ. ಧನ್ಯವಾದಗಳು.